ನೀವು ಹೋರಾಟಗಾರನ ಅಥವಾ ರಾಜಕಾರಣಿನ? ಎರಡು. ಅದರಲ್ಲಿ ರಾಜಕಾರಣ ಹೋರಾಟ ಬೇರೆ ಬೇರೆ ಇಲ್ಲ. ಹೋರಾಟ ಕರ್ನಾಟಕದ ಇತಿಹಾಸದಲ್ಲೇ ಇನ್ನೊಬ್ಬರು ಬರೋಕ್ಕೆ ಸಾಧ್ಯ ಇಲ್ಲ. ಹೋರಾಟದಲ್ಲಿ, ಚಳುವಳಿಯಲ್ಲಿ, ಕನ್ನಡದ ಕೂಗಿನಲ್ಲಿ, ಕನ್ನಡಕ್ಕಾಗಿ ಇಡೀ ಜೀವನವನ್ನೇ ಅರ್ಪಣೆ ಮಾಡಿರ್ತಕ್ಕಂಥ ವಾಟಾಳ್ ನಾಗರಾಜ್. ಒಬ್ಬರೇ ಇನ್ನೊಬ್ಬ ವಾಟಾಳ್ ನಾಗರಾಜ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಹೋರಾಟದ ಜೊತೆಯಲ್ಲಿ ರಾಜಕಾರಣವೂ. ರಾಜಕಾರಣ ಬಿಟ್ಟು ಹೋರಾಟ ಬಂದರೆ ಶಕ್ತಿ ಬರೋದಿಲ್ಲ. ಹೋರಾಟಕ್ಕೆ ರಾಜಕೀಯದ ಒಂದು ಶಕ್ತಿ ಸೇರಿದಾಗ ಇನ್ನೂ ಹೆಚ್ಚಿನ ಗೌರವ ಬರುತ್ತೆ. ರಾಜಕೀಯ ಅಂದರೆ ಏನು? ಶಾಸನಸಭೆಗೆ ಬರಬೇಕು, ಶಾಸನಸಭೆಯೊಳಗೆ ನಿಲ್ಲಬೇಕು, ಶಾಸನಸಭೆಯಲ್ಲಿ ಮಾತನಾಡಬೇಕು, ಶಾಸನಸಭೆಯಲ್ಲಿ ಶಕ್ತಿಯುತವಾಗಿ ಕೂಗಬೇಕು. ಶಾಸನಸಭೆಯಲ್ಲಿ ಮಾತನಾಡಿದ್ರೆ ಅದು ಶಕ್ತಿ ಇರುತ್ತೆ. ಹೊರಗಡೆ ಇರಲ್ಲ ಅಂತಲ್ಲ, ಬಟ್ ಶಾಸನಸಭೆ ಅದು ಪ್ರಜಾಪ್ರಭುತ್ವದ ಮನೆ, ಸಂವಿಧಾನಬದ್ಧವಾದ ಮನೆ. ಅಲ್ಲಿ ಮಾತನಾಡಿದ್ರೆ ನೇರ ಸರ್ಕಾರಕ್ಕೆ ನಾವು ಹೇಳ್ದಂಗೆ ಆಗುತ್ತೆ. ಅದರಿಂದ ಕರ್ನಾಟಕದ ಇತಿಹಾಸದಲ್ಲಿ ಇನ್ನೊಬ್ಬ ವಾಟಾಳ್ ನಾಗರಾಜ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಕನ್ನಡದ ಬಗ್ಗೆ ನಾನು ಮಾಡಿರುವಷ್ಟು ಹೋರಾಟಗಳು, ಚಳುವಳಿಗಳು, ಭಾಷಣಗಳು, ವಿನೂತನ ಚಳುವಳಿ, ಶಾಸನಸಭೆ ಒಳಗೆ, ಶಾಸನಸಭೆ ಹೊರಗೆ, ಇಡೀ ರಾಜ್ಯದ ಉದ್ದಗಲಕ್ಕೂ ಇನ್ನೊಬ್ಬ ಇಲ್ಲ, ಮುಂದೇನೂ ಇಲ್ಲ. ನನಗೇನೋ ಆಗ್ತದೆ, ಮುಂದೇನಪ್ಪ ಈ ರಾಜ್ಯದ ಗತಿ, ಮುಂದೇನು ಮುಂದೇನು? ನನಗೆ ಒಂದು ನಿಮಿಷ ಮಲಗೋದಕ್ಕೂ ನನಗೆ ಇದಿಲ್ಲ. ಏನಾಗುತ್ತೋ ಕನ್ನಡಕ್ಕೆ, ಕನ್ನಡದ ಪರಿಸ್ಥಿತಿ. ಇವತ್ತು ನನಗೆ ಇವತ್ತು ಬೆಳಿಗ್ಗೆ ಯಾರೋ ಬಂದು ನಮ್ಮ ಮನೆಗೆ ಹೇಳಿದೆ, ನಾನು ಕನ್ನಡ ಹೋಗ್ತಾ ಇದೆ, ಬೆಂಗಳೂರಿನಲ್ಲಿ ಕನ್ನಡ ಇಲ್ಲ, ಕರ್ನಾಟಕದಲ್ಲಿ ಕನ್ನಡ ಇಲ್ಲ, ಗಡಿನಾಡಿನಲ್ಲಿ ಕನ್ನಡ ಇಲ್ಲ, ಸುಮ್ಮನೆ ಹೆಸರಿಗೆ ಕನ್ನಡ ರಾಜ್ಯ. ರಾಜ್ಯ ಸರ್ಕಾರಕ್ಕೂ ಬೇಕಾಗಿಲ್ಲ. ನ್ಯಾಯಾಲಯಗಳಲ್ಲಿ ಕನ್ನಡ ಇಲ್ಲ, ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಕನ್ನಡ ಇಲ್ಲ, ಇನ್ನೆಲ್ಲಿ ಕನ್ನಡ? ಮತ್ತು ಮಾತನಾಡುವವರ ಸಂಖ್ಯೆ ಕರ್ನಾಟಕದಲ್ಲಿ ಕನ್ನಡಿಗರು ಹಿಂದೆ ಹೋಗ್ತಾ ಇದ್ದಾರೆ, ಬೇರೆಯವರು ವಲಸೆ ಬಂದಿರೋರು ಮುಂದೆ ಬರ್ತಾ ಇದ್ದಾರೆ. ಈ ಬಗ್ಗೆ ನೀವು ಏನು ಕಾರ್ಯಕ್ರಮ? ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಅಲ್ಲಿ ಬರೋರೆಲ್ಲ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದ ಒಂದು ಲೇಪನ ಇರತಕ್ಕಂಥವರು ಅಲ್ಲಿ ಬರ್ತಾ ಇದ್ದಾರೆ. ಯಾವ್ಯಾವುದೋ ದಿಕ್ಕಿನಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಅವ್ರದ್ದೇ ಆದಂಥ, ಇತ್ತೀಚೆಗೆ ನೀವು ನೋಡಿರ್ಬೋದು, ಸದಸ್ಯರುಗಳು ಪಠ್ಯಪುಸ್ತಕದ ಬಗ್ಗೆ ಏನು ಗೊಂದಲ? ಅವ್ರ ಕೆಲಸ ಅಲ್ಲ ಅದು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅಷ್ಟು ಮಾತ್ರ ಮಾಡ, ಅಷ್ಟು ಅಷ್ಟೇ. ಮಹಾಭಾರತ ಏನಾಯಿತು, ರಾಮಾಯಣ ಏನಾಯಿತು, ಪುಸ್ತಕ ಏನಾಯಿತು ಅಂತ ತಿದ್ದೋಕೆಲ್ಲ ನಿಮ್ಮನ್ನಲ್ಲಿಟ್ಟಿರೋದು, ಅದೆಲ್ಲ ಪುಸ್ತಕ ಪ್ರಾಧಿಕಾರ ಇರುತ್ತೆ, ಅವ್ರು ಮಾಡ್ಕೊಳ್ತಾರೆ.